ಅವಳು ಹೇಳಿದ್ದು ಅಕ್ಷರಶಃ ತಪ್ಪು. ಅವಳು ಪಾಕಿಸ್ತಾನವನ್ನ ಹೊಗಳಿ ಮಾತಾಡಿದ್ದು ನಾನಂತೂ ಖಂಡಿತ ಸಹಿಸೋದಿಲ್ಲ, ಖಂಡಿತ ಸಹಿಸೋದಿಲ್ಲ. ಜೆಡಿಎಸ್ ಮುಖಂಡರು ಇವರು ಇಲ್ಲಿ ತಾಲೂಕ್ ಮಟ್ಟದಲ್ಲಿ ಜೆಡಿ ಏನ್ ಜವಾಬ್ದಾರಿ ಇರೋದು ನಿಮ್ಗೆ ಜೆಡಿಎಸ್ ಅಲ್ಲಿ? ಹೋಬಳಿ ಅಧ್ಯಕ್ಷರು, ಹೋಬಳಿ ಅಧ್ಯಕ್ಷರು, ಹೋಬಳಿ ಅಧ್ಯಕ್ಷರು, ಸಮಿತಿಯ ಸದಸ್ಯ ಹರಿಯರ್ ಹೋಬಳಿ ಜೆಡಿಎಸ್ ಅಧ್ಯಕ್ಷರು. ಹಾ, ಮುಂದುವರಿಸಿ ಹೇಳಿ 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 ಹೇಳಿ. ಅವಳು ಹೇಳಿರು, ನಾನು ಎಷ್ಟು ಬುದ್ಧಿವಾದ ಹೇಳಿದ್ರು ಅವಳು ಕೇಳ್ತಾ ಇರಲಿಲ್ಲ. ಕೆಲವು ಮುಸ್ಲಿಂ ಜನಗಳ ಜೊತೆಗೆ ಸೇರಿ, ಮುಸ್ಲಿಂ ಜನಗಳ ಜೊತೆಗೆ ಸೇರಿ ಮುಸ್ಲಿಂ ಜನಗಳ ಜೊತೆಗೆ ಸೇರಿ ಅವಳು ಏನೇನು ಅಪ್ರಚೋದಿತ ಮಾತುಗಳನ್ನ ಆಡ್ತಾ ಇದ್ಲು ವೇದಿಕೆ ಮೇಲೆ. ಇದನ್ನ ನಾನು ಯಾವತ್ತೂ ಸಹಿಸ್ತಿರ್ಲಿಲ್ಲ. ನಾನು ಬಹಳಷ್ಟು ಬುದ್ಧಿವಾದ ಹೇಳಿದ್ದೀನಿ. ಈಗ ಒಂದು 5 ದಿನದಿಂದ ನನಗೆ ಅವಳ ಯಾವುದೇ ಕಾಂಟ್ಯಾಕ್ಟೂ ಇಲ್ಲ. ನನಗೆ ಆಸ್ಪತ್ರೆಗೆ ಹೋಗಬೇಕು, ನಮಗೆ ಹಾರ್ಟ್ ಪೇಷಂಟ್ ನಾನು. ಒಂಚೂರು ನನಗೆ ಆಸ್ಪತ್ರೆ ಹೋಗಕ್ಕೆ ನೀನು ಕೂಡಲೇ ಬೆಂಗಳೂರಿಂದ ಬಾ ಅಂತ ಹೇಳಿದಕ್ಕೆ ನನಗೆ ನಿನ್ನ ಜವಾಬ್ದಾರಿ ಇಲ್ಲ, ನಾನು ಬರೋದಿಲ್ಲ, ನಿನ್ನ ಒಂದು ಆರೋಗ್ಯದ ಜವಾಬ್ದಾರಿ ನೀನು ನೋಡಬೇಕು ಅಂತ ಹೇಳಿ ನಾನು ಫೋನ್ ಕಟ್ ಮಾಡಿದ್ದೀನಿ ಅವತ್ತೇ. ಆನಂತರ ನಾನು ಫೋನ್ ಮಾಡಲಿಲ್ಲ. 5 ದಿನ ಆಯ್ತು ನಾನು ಫೋನ್ ಮಾಡಿದೆ. ನಾನು 15 ದಿನ ನಾನು ಬೆಂಗಳೂರಲ್ಲಿ ಇದ್ದೆ. ಅವಳು ಹಿಂಗ್ ಮಾಡಿಯಾಳಲ್ಲ, ಅದಕ್ಕೇನ್ ಮಾಡ್ಬೇಕು ಈಗ? ನಮ್ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ಬೇಕು ಅಂತ ಹೇಳಿ. ಪೊಲೀಸ್ನವರಾಗ್ಲಿ ಅವಳು ಕಾನೂನು ರೀತಿ ಏನು ಕ್ರಮ ಇದೆಯೋ ಅದು ಪೂರ ತಗೊಳ್ಳಿ. ನಿಮ್ದೇನು ನಾನು ಖಂಡಿತ ಹೇಳಲ್ಲ, ನಾನು ಖಂಡಿತ ಹೇಳಲ್ಲ. ಜಾಮೀನೆಲ್ಲ ಕೊಟ್ರೆ ನೀವು ನಾಳೆ ಅದ್ ನೋಡೋಣ. ನಾನು ಕೊಡಲ್ಲ. ಅದ್ ಬೇಕು, ನಾನು ಕೊಡಲ್ಲ. ನಾನು ಯಾವ್ದೇ ಕಾರಣಕ್ಕೂ ಕೊಡಲ್ಲ ನನ್ನ ಮಗಳಿಗೆ ಜಾಮೀನು. ನನಗೆ ಅವಳು ಬಹಳ ಮನ್ಸು, ನನಗೆ ಅಲ್ಲ ನನ್ನ ಕುಟುಂಬದವರಿಗೆ ಪ್ರತಿಯೊಬ್ಬರಿಗೂ. ನನ್ನ ತಮ್ಮ ಫಾರಿನ್ ಇಂದ ಬಂದಿದ್ದ, ಅವನು ಬಂದಾಗ ಅವನು ಸಹ ಬಹಳಷ್ಟು ಬುದ್ಧಿವಾದ ಹೇಳಿದ್ದ. ಆದ್ರೆ ಏನ್ ಹೇಳಿದ್ರು ಅವಳು ಕೇಳ್ತಾ ಇರಲಿಲ್ಲ. ಭಾರತ್ ಮಾತಾಗಿ ಜೈ. ಮನ್ಸಿಂದ ಹೇಳಿ, ಭಾರತ್ ಮಾತಾಗಿ ಕೈ ಮೇಲೆತ್ತಿ, ಭಾರತ್ ಮಾತಾಗಿ ಜೈ.